ಬೊಮ್ಮಾಯಿ. ಕಾಂಗ್ರೆಸ್ ಹೇಳೋದನ್ನ ಜನ ನಂಬಲ್ಲ. ಸಿಎಂ ಬದಲಾವಣೆ ಬಗ್ಗೆ ಕಾಂಗ್ರೆಸ್ ಟ್ವೀಟ್ಗೆ ಬೊಮ್ಮಾಯಿ ತಿರುಗೇಟಿದೆ. ಕಾಂಗ್ರೆಸ್ ಟ್ವೀಟ್ನಿಂದಾಗಿ ನಾನು ಮತ್ತಷ್ಟು ಗಟ್ಟಿಯಾಗಿದ್ದೇನೆ, ಸತ್ಯ ಏನು ಅನ್ನೋದು ನನಗೆ ಮಾತ್ರ ಗೊತ್ತಿದೆ ಅಂತ ಬೆಂಗಳೂರಿನಲ್ಲಿ ಸಿಎಂ ಹೇಳಿಕೆ ಕೊಟ್ಟಿದ್ದ. ನಾನು ಸ್ಥಿತಪ್ರಜ್ಞೆಯಲ್ಲಿದ್ದೇನೆ, ಕಾಂಗ್ರೆಸ್ನಲ್ಲಿ ಅತಂತ್ರ ಇದೆ, ಪಕ್ಷ ಸಂಘಟನೆ ಜನರ ಬಳಿಗೆ ಹೋಗುವ ಕೆಲಸ ಮಾಡ್ತೀನಿ, ಇನ್ನೂ 2 ಗಂಟೆ ಹೆಚ್ಚು ಕಾಲ ಕೆಲಸ ಮಾಡ್ತೀನಿ, ಅಭಿವೃದ್ಧಿಗೆ ಶ್ರಮಿಸ್ತೀನಿ ಅಂತ ಕಾಂಗ್ರೆಸ್ ಟ್ವೀಟ್ಗೆ ವಿರುದ್ಧವಾಗಿ ಸಿಎಂ ಪ್ರತಿಕ್ರಿಯಿಸಿದ್ದಾರೆ. ಕಾಂಗ್ರೆಸ್ ಇದು ಮೊದಲನೇ ಸತಿ ಅಲ್ಲ ಟ್ವೀಟ್ ಮಾಡೋದು. ಅವರೇನೋ ಅಂದ್ಕೊಂಡಿದ್ದಾರೆ, ಅವರ ಮನಸ್ಸಿನಲ್ಲಿ ಅತಂತ್ರ ಇದೆ, ಅದನ್ನು ರಾಜ್ಯ ತುಂಬ ಜನರ ಮನಸ್ಸಿನಲ್ಲಿ ಹರಡಬೇಕು ಅಂತಿದ್ದಾರೆ. ಆದರೆ ಜನ ಯಾರೂ ಕೂಡ ಅದನ್ನು ನಂಬುವುದಿಲ್ಲ, ನಂಬರ್ ಒನ್ ನಂಬೋ ಸ್ಥಿತಿಯಲ್ಲೂ ಇಲ್ಲ. ಆದರೆ ಅದಕ್ಕಿಂತ ಹೆಚ್ಚಾಗಿ ನಾನು ಸ್ಥಿತಪ್ರಜ್ಞೆಯನ್ನಾಗಿದ್ದೇನೆ, ಯಾಕಂದರೆ ಸತ್ಯ ನನಗೆ ಗೊತ್ತಿದೆ. ಯಾವುದೇ ರೀತಿಯ ಈ ಮಾತುಗಳಿಗೆ ಆಧಾರ ಇಲ್ಲ, ಇದೊಂದು ರಾಜಕೀಯ ಪ್ರೇರಿತವಾಗಿರುವಂಥದ್ದು ಅನ್ನೋದು ನನಗೆ ಗೊತ್ತಿದೆ. ನಾನು ಸ್ಥಿತಪ್ರಜ್ಞೆಯಾಗಿದ್ದೇನೆ. ಇದರಿಂದ ನನ್ನ ಒಂದು ನಿರ್ಣಯಗಳು ಇನ್ನಷ್ಟು ಗಟ್ಟಿಯಾಗ್ತದೆ, ಇನ್ನೂ ಹೆಚ್ಚಿನ ಕೆಲಸವನ್ನು ಜನರಿಗೆ ರಾಜ್ಯಕ್ಕೆ ಮಾಡಬೇಕನ್ನುವಂಥ ಒಂದು ಪ್ರೇರಣೆ ಇವೆಲ್ಲ ವಿಚಾರಗಳು ನನಗೆ ಕೊಟ್ಟಿದೆ. ಬರುವಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಮಯ, ಇನ್ನೂ 2 ತಾಸು ದಿವಸಕ್ಕೆ ಹೆಚ್ಚಿನ ಕೆಲಸ ಮತ್ತು ರಾಜ್ಯದ ಅಭಿವೃದ್ಧಿಗೆ ಅತಿ ಹೆಚ್ಚಿನ ಸಮಯವನ್ನು ನಾನು ಕೊಡ್ತೇನೆ. ಅಷ್ಟೇ ಅಲ್ಲ, ಬರುವಂಥ ದಿನಗಳಲ್ಲಿ ಪಕ್ಷದ ಬಲವರ್ಧನೆ ಮತ್ತು ಜನರ ಬಳಿಗೆ ಹೋಗುವಂಥ ಕೆಲಸ ದೊಡ್ಡ ಪ್ರಮಾಣದಲ್ಲಿ ನಾವು ಮಾಡ್ತೀವಿ. ಯಾವ ಕಾರಣಕ್ಕೂ ಬೊಮ್ಮಾಯಿ ಬದಲಾವಣೆ ಇಲ್ಲ ಅಂತ ಲೋಕೋಪಯೋಗಿ ಸಚಿವ ಸಿಸಿ ಪಾಟೀಲ್ ಪ್ರತಿಕ್ರಿಯಿಸಿದ್ದಾರೆ. ಸಿಎಂ ಬೊಮ್ಮಾಯಿ ನಾಯಕತ್ವ ಅಬಾಧಿತ, ಕಾಂಗ್ರೆಸ್ ನಾಯಕರು ಬೆತ್ತಲಾಗಿದ್ದಾರೆ, ಮಾಜಿ ಶಾಸಕರ ಹೇಳಿಕೆಯನ್ನ ತಪ್ಪಾಗಿ ಅರ್ಥೈಸಿಕೊಂಡಿದ್ದಾರೆ, ಟ್ವೀಟ್ ಮೇಲೆ ಟ್ವೀಟ್ ಮಾಡಿ ಗೊಂದಲ ಮಾಡ್ತಿದ್ದಾರೆ. ಬೊಮ್ಮಾಯಿ ನಾಯಕತ್ವ BSY ಮಾರ್ಗದರ್ಶನದಲ್ಲೇ ಎಲೆಕ್ಷನ್ ಅಂತ ಸಿಸಿ ಪಾಟೀಲ್ ಪ್ರತಿಕ್ರಿಯಿಸಿದ್ದಾರೆ. ಜೇನ್ ಸಾಕಾಣೆ ಮಾಡಿ ವರ್ಷಕ್ಕೊಂದು ಕೋಟಿ ಸಂಪಾದನೆ ಮಾಡ್ಬೇಕಾ? ವರ್ಷಕ್ಕೆ ಜೇನ್ ಸಾಕಾಣೆ ಮಾಡಿ 4 ಕೋಟಿ ಸಂಪಾದನೆ ಮಾಡೋರು ನಿಮ್ಗೆ ಹೇಳ್ಕೊಡ್ತಾರೆ. ಮತ್ತೆ ಆಗ್ತಡ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್. ಕಾಂಗ್ರೆಸ್ ಮನೆ 3 ಬಾಗಿಲಾಗಿದೆ. ಸಿದ್ದರಾಮಯ್ಯ DKC ನಾಯಕತ್ವ ಆ ಕಡೆ ಈ ಕಡೆ ಆಗಿದೆ. ಕಾಂಗ್ರೆಸ್ ನಾಯಕರು ಬೆತ್ತಲಾಗಿದ್ದಾರೆ, ಮಾಜಿ ಶಾಸಕರ ಹೇಳಿಕೆಯನ್ನು ತಪ್ಪಾಗಿ ಅರ್ಥೈಸಿಕೊಂಡಿದ್ದಾರೆ ಅಂತ ಕಾಂಗ್ರೆಸ್ ವಿರುದ್ಧವೂ ಕಿಡಿಕಾರಿದ್ದಾರೆ ಸಿಸಿ ಪಾಟೀಲ್. ಶೀಘ್ರವೇ 3ನೇ ಮುಖ್ಯಮಂತ್ರಿ ಅಂತೇಳಿ ಕಾಂಗ್ರೆಸ್ ಟ್ವೀಟ್ ಮಾಡಿ ಇವತ್ತು ಅಪಹಾಸ್ಯಕ್ಕೆ ಒಳಗಾಗಿದ್ದನ್ನು ನಾಡಿನ ಜನತೆ ನೋಡ್ತಾ ಇದ್ದಾರೆ. ಯಾರೋ ಒಬ್ಬರು ಮಾಜಿ ಶಾಸಕರು ಒಂದು ಹೇಳಿಕೆಯನ್ನು ಕೊಡುವಾಗ ಅವರ ಹೇಳಿಕೆಯನ್ನು ಕೂಡ ಪೂರಾ ಅರ್ಥೈಸ್ಕೊಳ್ಳಾರ್ದೇ ಶೀಘ್ರದಲ್ಲಿಯೇ 3ನೇ ಮುಖ್ಯಮಂತ್ರಿ ಅಂಥೇಳಿ ಏನೋ ಒಂದು ಟ್ವೀಟ್ ಅಭಿಯಾನವನ್ನು ಎಬ್ಬಿಸಿಬಿಟ್ರು. ಏನೋ ಭಾರಿ ಒಂದು ದೊಡ್ಡ ಗಂಡಾಂತರ ಆಗಿ ಹೋಯ್ತು ರಾಜ್ಯದಲ್ಲಿ ಅನ್ನೋ ರೀತಿಯಲ್ಲಿ ಮಾಧ್ಯಮಗಳ ಮುಖಾಂತರ ಇವತ್ತು ನೋಡಿದಾಗ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಸಾಕ್ತಿರ್ತಕ್ಕಂಥ ಇಬ್ಬರು ಕಾಂಗ್ರೆಸ್ಸಿನ ನಾಯಕರುಗಳು ಮುಖ್ಯಮಂತ್ರಿ ಬದಲಾವಣೆ ಆದರೇನು ಬಿಟ್ಟರೇನು ನನಗೇನು ಸಂಬಂಧ ಇಲ್ಲ ಅಂತ ಒಬ್ರು ಹೇಳ್ತಾರೆ. ಯಾರೋ ಒಬ್ಬರು BJP ಶಾಸಕರು ಹೇಳಿದ್ದನ್ನು ಆಧರಿಸಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಟ್ವೀಟ್ ಮಾಡಿದೆ ಅಂತ ಇನ್ನೊಬ್ಬ ನಾಯಕರು ಹೇಳ್ತಾರೆ. ತಮ್ಮ ಮನೆ ಒಡೆದ 3 ಬಾಕಲಾಗಿದೆ. ತಮ್ಮ ಮನೆಯನ್ನು ಸರಿ ಮಾಡಿಕೊಳ್ಳಾರ್ದೆ ತಿದ್ದುಕೊಳ್ಳಾರ್ದೆ ಸುಭದ್ರವಾದ ಸರ್ಕಾರವನ್ನು ನೀಡ್ತಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರ ಮೇಲೆ ಬದಲಾಗ್ತಾರೆ ಅನ್ನುವಂಥ ವಿನಾಕಾರಣ ಟೀಕೆಯನ್ನು ಮಾಡಿ ಕಾಂಗ್ರೆಸ್ಸು ಅಪಹಾಸ್ಯಕ್ಕೀಡಾಗಿದೆ. ಯಾವ ಕಾರಣಕ್ಕೂ ಮುಖ್ಯಮಂತ್ರಿಗಳ ಬದಲಾವಣೆ ಇಲ್ಲ. ಈ ಅವಧಿಯನ್ನು ಪೂರ್ಣಗೊಳಿಸಿ ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಬೊಮ್ಮಾಯಿ ಅವರ ನಾಯಕತ್ವದಲ್ಲಿ ನಾವು ಮುಂದಿನ ಚುನಾವಣೆಯನ್ನು ಎದುರಿಸ್ತೇವೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.
ಜೇನ್ ಸಾಕಾಣೆ ಮಾಡಿ ವರ್ಷಕ್ಕೆ ಒಂದು ಕೋಟಿ ಸಂಪಾದನೆ ಮಾಡ್ಬೇಕಾ? ವರ್ಷಕ್ಕೆ ಜೇನ್ ಸಾಕಾಣೆ ಮಾಡಿ 4 ಕೋಟಿ ಸಂಪಾದನೆ ಮಾಡೋರು ನಿಮ್ಗೆ ಹೇಳ್ಕೊಡ್ತಾರೆ. ಮತ್ತೆ ಆಗ್ತಾಡ? ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ.